ಎಂಟನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ 13 ವಾಯುಗೋಳ ಪ್ರಶ್ನೋತ್ತರಗಳು. ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಒಂದು, ವಾಯುಮಂಡಲದ ಎರಡು ಪ್ರಮುಖ ಅನಿಲಗಳೆಂದರೆ ಡ್ಯಾಸ್ ಮತ್ತು ಡ್ಯಾಸ್. ಉತ್ತರ, ಸಾರಜನಕ ಮತ್ತು ಆಮ್ಲಜನಕ. ಎರಡು, ವಾಯುಮಂಡಲದ ಅತ್ಯಂತ ಕೆಳಪದರ ಡ್ಯಾಸ್ ಆಗಿದೆ. ಉತ್ತರ, ಪರಿವರ್ತನಾ ಮಂಡಲ. ಮೂರು, ಸಮುದ್ರ ಮಟ್ಟದಲ್ಲಿ ವಾಯುಮಂಡಲದ ಸರಾಸರಿ ಒತ್ತಡವು ಡ್ಯಾಸ್ ಆಗಿದೆ. ಉತ್ತರ, 1013.25 ಮಿಲಿಬಾರ್ಗಳಷ್ಟಾಗಿದೆ. ನಾಲ್ಕು, ಪಶ್ಚಿಮ ಮಾರುತಗಳನ್ನು ಡ್ಯಾಸ್ ಎಂದು ಕರೆಯುತ್ತಾರೆ. ಉತ್ತರ, ಪ್ರತಿ ವಾಣಿಜ್ಯ. ಐದು, ಹವಾಮಾನದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರ ಡ್ಯಾಸ್ ಆಗಿದೆ. ಉತ್ತರ, ಪವನ ವಿಜ್ಞಾನ ಶಾಸ್ತ್ರ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 6, ವಾಯುಗೋಳ ಎಂದರೇನು? ಉತ್ತರ, ಭೂಮಿಯನ್ನು ಸುತ್ತುವರಿದಿರುವ ಅನಿಲಗಳು, ಧೂಳಿನ ಕಣ ಮತ್ತು ನೀರಾವಿಯ ತೆಳುವಾದ ಪದರವನ್ನು ವಾಯುಗೋಳ ಎಂದು ಕರೆಯುತ್ತಾರೆ. ಪ್ರಶ್ನೆ 7, ವಾಯುಗೋಳದ ಪ್ರಮುಖ ಪದರಗಳನ್ನು ಹೆಸರಿಸಿ. ಉತ್ತರ, ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಾಂತರ ಮಂಡಲ, ಉಷ್ಣತಾ ಮಂಡಲ, ಬಾಹ್ಯ ಮಂಡಲ. ಪ್ರಶ್ನೆ 8, ಓಜೋನ್ ಪದರದ ಪ್ರಾಮುಖ್ಯತೆ ಏನು? ಉತ್ತರ, ಓಜೋನ್ ಪದರದ ಪ್ರಾಮುಖ್ಯತೆ ಸೂರ್ಯನಿಂದ ಬರುವ ಅತಿ ನೇರಳೆ ಕಿರಣಗಳನ್ನು ಹೀರಿಕೊಂಡು ಭೂಮಿಯ ಮೇಲಿನ ಎಲ್ಲಾ ಜೀವರಾಶಿಗಳನ್ನು ರಕ್ಷಿಸುತ್ತದೆ. ಪ್ರಶ್ನೆ 9, ಶಾಂತ ವಲಯ ಎಂದರೇನು? ಅದು ಎಲ್ಲಿ ಕಂಡುಬರುತ್ತದೆ? ಉತ್ತರ, ಇದು ಹೆಚ್ಚು ಉಷ್ಣಾಂಶದ ವಲಯವಾಗಿದ್ದು ಕಡಿಮೆ ಒತ್ತಡವನ್ನು ಹೊಂದಿದೆ. ವರ್ಷವೆಲ್ಲ ಸೂರ್ಯನ ನೇರವಾದ ಕಿರಣಗಳನ್ನು ಪಡೆಯುವುದು. ಗಾಳಿಯು ಹೆಚ್ಚು ಉಷ್ಣಾಂಶದಿಂದ ಕೂಡಿದ್ದು ಬಿಸಿಯಾಗಿರುತ್ತದೆ, ಚಲನೆ ಕಡಿಮೆ ಆಗಿರುತ್ತದೆ. ಈ ವಲಯವು ಪ್ರಶಾಂತವಾಗಿದ್ದು ಲಘು ಮಾರುತಗಳಿರುವುದರಿಂದ ಇದನ್ನು ಶಾಂತ ವಲಯ ಎಂದು ಕರೆಯುವರು. ಇದು ಸಮಭಾಜಕ ವೃತ್ತದಿಂದ 5 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶದವರೆಗೆ ಕಂಡು ಬರುವುದು. ಪ್ರಶ್ನೆ 10, ನಿರಂತರ ಮಾರುತಗಳ ವಿಧಗಳನ್ನು ಹೆಸರಿಸಿ. ಉತ್ತರ, ನಿರಂತರ ಮಾರುತಗಳಲ್ಲಿ ಮೂರು ವಿಧ. ಅವುಗಳೆಂದರೆ 1, ವಾಣಿಜ್ಯ ಮಾರುತಗಳು; 2, ಪ್ರತಿ ವಾಣಿಜ್ಯ ಮಾರುತಗಳು; 3, ಧ್ರುವೀಯ ಮಾರುತಗಳು. ಪ್ರಶ್ನೆ 11, ಸ್ಥಳೀಯ ಮಾರುತಗಳು ಎಂದರೇನು? ಯಾವುದಾದರೂ ಎರಡು ಉದಾಹರಣೆ ಕೊಡಿ. ಉತ್ತರ, ನಿರಂತರ ನಿಯತಕಾಲಿಕ ಮಾರುತಗಳು ಸ್ಥಳೀಯ ಉಷ್ಣಾಂಶ, ಒತ್ತಡ, ತೇವಾಂಶದಿಂದ ವ್ಯತ್ಯಾಸಗಳ ಪರಿಣಾಮವಾಗಿ ಉಂಟಾಗುವ ಮಾರುತಗಳನ್ನು ಸ್ಥಳೀಯ ಮಾರುತಗಳು ಎನ್ನುವರು. ಉದಾಹರಣೆಗೆ ಭೂಗಾಳಿ, ಸಮುದ್ರಗಾಳಿ, ಪರ್ವತಗಾಳಿ, ಕಣಿವೆಗಾಳಿ ಇತ್ಯಾದಿ. ಪ್ರಶ್ನೆ 12, ಮೋಡಗಳ ವಿಧಗಳನ್ನು ತಿಳಿಸಿ. ಉತ್ತರ, ಪದರು ಮೋಡಗಳು, ರಾಶಿ ಮೋಡಗಳು, ಹಿಮಕಣ ಮೋಡಗಳು, ರಾಶಿ ವೃಷ್ಟಿ ಮೋಡಗಳು. ಪ್ರಶ್ನೆ ಸಂಖ್ಯೆ 13, ಹವಾಗುಣ ಮತ್ತು ವಾಯುಗುಣಗಳಿಗಿರುವ ವ್ಯತ್ಯಾಸಗಳೇನು? ವ್ಯತ್ಯಾಸ, ಹವಾಗುಣ, ಒಂದು ಸ್ಥಳದ ಅಲ್ಪಾವಧಿಯ ವಾಯುಮಂಡಲದ ಪರಿಸ್ಥಿತಿಯನ್ನು ಹವಾಗುಣ ಎನ್ನುವರು. ವಾಯುಗುಣ, ಒಂದು ಪ್ರದೇಶದ ದೀರ್ಘಾವಧಿಯ ಹವಾಮಾನದ ಸರಾಸರಿಯನ್ನು ವಾಯುಗುಣವೆನ್ನುವರು. ಹವಾಗುಣ, ಉದಾಹರಣೆ, ಮೋಡಯುಕ್ತ ಪ್ರಕಾರ ಬಿಸಿಲು, ಶುಭ್ರ ಹವಾಮಾನ. ವಾಯುಗುಣ, ಸಮಭಾಜಕ ವೃತ್ತದ ವಾಯುಗುಣ, ತಂದ್ರ ವಾಯುಗುಣ, ಮರುಭೂಮಿ ವಾಯುಗುಣ, ಮೆಡಿಟೇರಿಯನ್ ವಾಯುಗುಣ ಮೊದಲಾದವು. ಹವಾಗುಣ, ಹವಾಮಾನದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಪವನ ವಿಜ್ಞಾನ ಶಾಸ್ತ್ರ ಎನ್ನುವರು. ವಾಯುಗುಣ, ವಾಯುಗುಣದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ವಾಯುಗುಣ ಶಾಸ್ತ್ರ ಎನ್ನುವರು. ಕೆಳಗಿನವುಗಳನ್ನು ಅರ್ಥೈಸಿ. 14, ಆಯಾನು ವಲಯ. ಉಷ್ಣತಾ ಮಂಡಲ ಪದರದಲ್ಲಿನ ಅತ್ಯಧಿಕ ಉಷ್ಣಾಂಶದ ಪರಿಣಾಮವಾಗಿ ಅನಿಲದ ಅಣುಗಳು ಆಯಾನುಗಳಾಗಿ ಪರಿವರ್ತನೆ ಹೊಂದುತ್ತವೆ. ಆದುದರಿಂದ ಇದನ್ನು ಆಯಾನು ಮಂಡಲವೆಂದು ಕರೆಯುವರು. 15, ಉಷ್ಣಾಂಶದ ಸಾಮಾನ್ಯ ಇಳಿಕೆಯ ದರ. ಎತ್ತರಕ್ಕೆ ಹೋದಂತೆ ಅನಿಲಗಳ ಪ್ರಮಾಣ ಕಡಿಮೆಯಾಗುವುದರಿಂದ ಸಾಂದ್ರತೆ ಕಡಿಮೆಯಾಗಿ ಉಷ್ಣಾಂಶವು ಕಡಿಮೆ ಆಗುತ್ತದೆ. ಇದನ್ನೇ ಉಷ್ಣಾಂಶದ ಸಾಮಾನ್ಯ ಇಳಿಕೆ ದರ ಎನ್ನುವರು. 16, ಶೀತ ವಲಯ. ಇದು ಅತ್ಯಂತ ಶೀತ ಪ್ರದೇಶ. ಈ ವಲಯದಲ್ಲಿ ಸೂರ್ಯನ ಕಿರಣಗಳು ಅತ್ಯಂತ ಓರೆಯಾಗಿ ಬೀಳುವುದರಿಂದ ಉಷ್ಣಾಂಶ ಅತಿ ಕಡಿಮೆ ಇದೆ. ಇಲ್ಲಿ ಬೇಸಿಗೆಯಲ್ಲಿ ಉಷ್ಣಾಂಶ ಸ್ವಲ್ಪ ಹೆಚ್ಚಾಗುತ್ತದೆ ಮತ್ತು ಚಳಿಗಾಲದಲ್ಲಿ ಉಷ್ಣಾಂಶ ಕಡಿಮೆ ಇರುತ್ತದೆ. 17, ಪರ್ವತ ಮಳೆ. ತೇವಾಂಶವನ್ನು ಹೊಂದಿರುವ ವಾಯುವು ಅಡ್ಡಲಾಗಿರುವ ಪರ್ವತಗಳಿಂದ ತಡೆಯಲ್ಪಟ್ಟಾಗ ಅದು ಮೇಲೇರುವುದು. ಎತ್ತರಕ್ಕೆ ಏರಿದಂತೆ ಗಾಳಿಯು ತಂಪಾಗಿ ಅದರಲ್ಲಿರುವ ಜಲಾಂಶವು ಘನೀಕರಿಸಿ ಮಳೆ ಬೀಳುವುದು. ಹೀಗೆ ಪರ್ವತಗಳಿಂದ ಉಂಟಾಗುವ ಮಳೆಯೇ ಪರ್ವತ ಮಳೆ ಅಥವಾ ಆರೋಹ ಮಳೆ. 19, ವಾಯುಗುಣ ಶಾಸ್ತ್ರ. ವಾಯುಗುಣದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ವಾಯುಗುಣ ಶಾಸ್ತ್ರ ಎನ್ನುವರು. ಮಕ್ಕಳೇ, ಈ ನೋಟ್ಸ್ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ತಪ್ಪದೇ ಕಮೆಂಟ್ಸ್ನಲ್ಲಿ ತಿಳಿಸಿ.